ಯಾವ ಪ್ರಯೋಗಗಳು ಸಮಾನ ಫಲಿತಾಂಶಗಳನ್ನ ಹೊಂದಿವೆ ವಿವರಿಸಿರಿ ಅಂತದ. ಸೊ ಎರಡನೇದ್ರೊಳಗ ಒಬ್ಬ ಚಾಲಕನು ಕಾರ್ ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಾನೆ, ಕಾರ್ ಸ್ಟಾರ್ಟ್ ಆಗುವುದು ಅಥವಾ ಸ್ಟಾರ್ಟ್ ಆಗದಿರುವುದು ಇದಕ್ಕೆ ಸಮಾನ ಫಲಿತಾಂಶಗಳಾದವರು ಅಂತ ಕೇಳ್ತಾರೆ. ಇದಕ್ಕೆ ಸಮಾನ ಫಲಿತಾಂಶಗಳಂದ್ರೆ ಕಾರ್ಯವಿಲ್ಲ. ಈಗ ನೋಡಲೇ ಈಗ ಈಕೆ ಜಾಣಳು ಹೌದು ಅನ್ನೋದಕ್ಕೆ, ಈಕೆ ಜಾಣಳಾಗೋದಕ್ಕೆ ಪಾಲಕ ಕಾರಣನೋ ಅಥವಾ ಟೀಚರ್ಸ್ ಕಾರಣನೋ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಇದಕ್ಕ ಪ್ರಶ್ನೆ ಸಂಬಂಧಿಸುವಾಗ ಸೇರಂಗಿಲ್ಲ, ಫ್ರೆಂಡ್ಸ್ ಇಂದ ಕಲ್ತಿರ್ತಾರೆ. ಅರ್ಥ ಆಗ್ತದ? ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬಹಳ ಇರ್ತಾವ, ಅರ್ಥ ಆಗ್ತದ? ಸಮಂಜಸ ಉತ್ತರ ಸಿಗುವುದಿಲ್ಲ. ಅರ್ಥ ಆಗ್ತದ? ಅರ್ಗಾಟ್ ಒಂದು ಹಣ್ಣು ಸಿಹಿ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾರೆ. ಯಾವಾದ್ರೂ ಸಿಹಿ ಅಂತ ಹೇಳ್ತಾರೆ, ಅಲ್ಲ ತಟ್ಟಿಗೆ ಸಿಹಿ ಇರ್ಬೋದು, ಬಹಳ ಸಿಹಿ ಇರ್ಬೋದು, ಪೂರ್ತಿ ಸಿಹಿ ಇರ್ಬೋದು. ದೇರ್ ಆರ್ ವೆರೈಟಿ ಆಫ್ ಕೈಂಡ್ಸ್ ಅದೇ. ಅರ್ಥ ಆಗ್ತದ? ಸೊ ಹಾಗಾಗಿ ಒಂದು ಕಾರ್ ಸ್ಟಾರ್ಟ್ ಆಗದಿರುವುದು ಅಥವಾ ಆಗುದು ಸಂಭವನೀಯತೆ ಎಷ್ಟು? ಇದಕ್ಕ ಸಮಾನ ಫಲಿತಾಂಶಗಳು ಅದಾವ ಅಂದ್ರ ಇಲ್ಲ. ಯಾಕಪ್ಪ ಅಂದ್ರ ಕಾರು ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆಗಲ್ಲ ಅನ್ನೋದಕ್ಕೆ ಕಾರಣಗಳು ಬಹಳ ಇರ್ತಾವ. ಒಂದೇದ್ದು ಒಂದ್ ವಯರ್ ಬಿಟ್ಟಿರ್ತದಂತ ಒಬ್ರು ಅಂತಾರ, ಕೆಲವೊಮ್ಮೆ ಡೀಸೆಲ್ ಇರ್ಲಿಕ್ಕಿಲ್ಲ, ಹೌದು ವೆರಿ ಗುಡ್, ಕೆಲವೊಮ್ಮೆ ಡ್ರೈವರ್ ಇರ್ಲಿಕ್ಕಿಲ್ಲ. ಈ ತರ ಬಹಳಷ್ಟು ಫ್ಯಾಕ್ಟರ್ಸ್ ಏನಾಗಿರ್ತಾವ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾವ. ಇದಕ್ಕೆ ಸಮಾನ ಫಲಿತಾಂಶಗಳು ಇಲ್ಲ. ಜಸ್ಟ್ ಅದನ್ನ ನೆನ್ಪಿಟ್ಕೋರಿ, ಅದನ್ನ ಮನೆ ಬರೀರಿ. ದ ನೆಕ್ಸ್ಟ್, ಒಬ್ಬ ಆಟಗಾರ ಬಾಸ್ಕೆಟ್ ಬಾಲ್ ಅನ್ನ ಗುರಿಯತ್ತ ಎಸೆಯಲು ಪ್ರಯತ್ನಿಸುತ್ತಾನೆ. ಸೊ ಅವನ ಅಥವಾ ಅವಳ ಗುರಿ ಮುಟ್ಟುವುದು ಅಥವಾ ಮುಟ್ಟದೇ ಇರುವುದು ಎಷ್ಟಂತ ಕೇಳಿದಾರ. ಸಮಾನ ಫಲಿತಾಂಶಗಳು ಅದಾವನು ಅಂತೇಳಿ. ಇಲ್ಲ ಅವ ಬಂದದ್ದು ಅವಂಗ ಕರೆಕ್ಟ್ ಆಗಿ ಗುರಿ ಗೊತ್ತಾಯ್ತೋ ಇಲ್ಲೋ ಅಂತಕ್ಕಂಥದ್ದು ಎರಡು ಫಲಿತಾಂಶಗಳು ಅದಾವ. ಈಗ ಅವ ಕರೆಕ್ಟ್ ಆಗಿ ಗುರಿ ಹೋಗಿತ್ತಾನಪ್ಪ ಅಂದ್ರೂ ಅಲ್ಲಿ ಆಡ್ದೆ ಅವನನ್ನು ಬಂದೇನು ಇನ್ನೊಂದು ಕಿತಾಪತಿ ಮಾಡ್ಬೋದಲ್ಲ, ಹೌದಲ್ಲ. ಹಾಗಾಗಿ ಇದಕ್ಕೂ ಸಮಾನ ಫಲಿತಾಂಶಗಳು ಇಲ್ಲ. ಈಗ ಒಂದೇ ಫ್ಯಾಕ್ಟರ್ ಏನದ, ಸಮಾನ ಫಲಿತಾಂಶಗಳು ಅವ ಒಗಿತಾನೆ ಇಲ್ಲ ಅನ್ನೋದು ಕರೆಕ್ಟ್, ಆಫ್ ಆಫ್ ಇರ್ತಾ. ಆದ್ರೆ ಅವ ಒಗದ ಮ್ಯಾಗನು ಅದಕ್ಕೆ ಇನ್ನೊಬ್ಬ ಬಂದು ಜಂಪ್ ಮಾಡಿ, ಸೊ ನಂತರ ಹೈಟ್ ಸಮಾನ ಫಲಿತಾಂಶಗಳು ಇಲ್ಲ. ನೆಕ್ಸ್ಟ್, ಸರಿ ಅಥವಾ ತಪ್ಪು ಉತ್ತರ ಇರುವ ಪ್ರಶ್ನೆಯನ್ನು ಉತ್ತರಿಸಲು ಪ್ರಯತ್ನಿಸಲಾಗಿದೆ. ಸರಿ ತಪ್ಪು ಆಗ್ತಾ ಇರ್ತೀವಿ, ಅದ್ ಸಮಾನ ಫಲಿತಾಂಶಗಳ ಒಂದ್ ಸರಿ ಒಂದ್ ತಪ್ಪು ಮತ್ತೇನು ಚಾನ್ಸ್ ಇದೆ, ಮತ್ತೇನು ಚಾನ್ಸ್ ಇದೆ. ಯಾಕೆ ಸರ್? ನಮ್ಮ ಜೀವನಕ್ಕೆ ಹೃದಯ ಬೇಕು, ಸರಿಯೋ ತಪ್ಪು ಸರಿ ಮತ್ತೆ 50% ಒಂದ್ ಕಡೆನ ಹೌದಾ ಸಮಾನ ಫಲಿತಾಂಶಗಳು ಅದಾವ. ನೆಕ್ಸ್ಟ್, ಒಂದು ಮಗು ಜನಿಸಿದೆ ಇದು ಒಂದು ಗಂಡು ಅಥವಾ ಒಂದು ಹೆಣ್ಣು ಆಗಿರ್ಬೋದು. ಒಂದು ಮಗು ಗಂಡರಿರ್ಬೋದು, ಕಂಪಲ್ಸರಿ 50-50. ಸೊ ಅದು ಸಹಿತ ಸಮಾನ ಫಲಿತಾಂಶಗಳನ್ನ ಹೊಂದಿದೆ. ನೆಕ್ಸ್ಟ್, ಒಂದು ಫುಟ್ಬಾಲ್ ಆಟದ ಆರಂಭದಲ್ಲಿ, ಮೂರನೇ ಪ್ರಶ್ನೆ ನೋಡಿ, ಒಂದು ಫುಟ್ಬಾಲ್ ಆಟದ ಆರಂಭದಲ್ಲಿ ಯಾವ ತಂಡ ಮೊದಲು ಚೆಂಡನ್ನ ಪಡೆಯಬೇಕು ಅಂದ್ರೆ ಯಾರು ಸರ್ವಿಸ್ ಮಾಡಬೇಕು ಅಂತಕ್ಕಂಥದ್ದನ್ನ ಡಿಸೈಡ್ ಮಾಡ್ಲಿಕ್ಕೆ ನಾನು ಹೇಳಿದ ಚಿಂತಾರೆ ಅಂದ್ರೆ ಕಾಯಿನ್ ಟಾಸ್ ಮಾಡ್ತಾರ. ಇದೊಂದು ಉತ್ತಮ ವಿಧಾನವಾಗಿದೆ. ಏಕೆ ಅಂತ ಕೇಳ, ಯಾಕಂದ್ರೆ ಇಲ್ಲೇ 50-50 ಒಂದು ನಾಣ್ಯದೊಳಗೆ ಇಲ್ಲಿ ಎಷ್ಟು ಟೀಮ್ ಇರ್ತಾವು? ಎರಡು ಇರ್ತಾವ, ಹೌದಾ? ಮೂರ್ ಟೀಮ್ ಇದ್ವು ಅಂದ್ರೆ ಮೂರ್ ಟೀಮ್ ಮಕ್ಳು ಆಡಕ್ಕೆ ಅಂತ ತಿಳ್ಕೊರಿ. ಅವಾಗ ಏನಾದ್ರು ಇದ್ ಮಾಡ್ಬೇಕಾಯ್ತು ಅಂದ್ರೆ ನಾವೇ ಮಾಡ್ತೀವಿ, ಮೂರ್ ಮುಖ ಇರೋದೊಂದು ಏನು ತಗೋತೀವಿ, ಹೌದಲ್ಲ? ತ್ರಿಭುಜಾಕೃತಿ ಒಳಗೆ ತ್ರಿಭುಜ ಗಗನಾಕೃತಿಯನ್ನು ತಗೊಂಡು ಮೂರ್ಕೊಂದ ಟಿಕ್ ಕೊಟ್ಟು ಯಾವ ಟಿಕ್ ಬೇಕಪ್ಪ ಅಂತ ತೋರ್ತಿದ್ವಿ, ಹೌದಾ? ನಾಲ್ಕ ಇದ್ವು ಅಂದ್ರೆ ಏನ್ ಮಾಡ್ತಿದ್ವಿ, ಚಕ್ರ ಆಡೋದಲ್ಲ ಅವ್ನು ತಗೋತಿದ್ವಿ, ಹೌದಾ? ನಾವ್ ಮೂವರಿಂದ ಪಚ್ಚಚೂರು ಆಗ್ತೀವಲ್ಲ, ಇಬ್ಬರಿದ್ರೆ ಹಿಂಗ್ ಪಚ್ಚಚೂರು ಆಗ್ತೀವಿ, ಎರಡೇ ತಂಡಗಳಿರೋದ್ರಿಂದ ಸಮಾನ ಫಲಿತಗಳನ್ನು ಅನಿಸುತ್ತೆ. ನಾವು ಫುಟ್ಬಾಲ್ ಆಟಗಳಿಗೆ ಏನು ತಗೋತೀವಿ, ನಾಣ್ಯಗಳನ್ನು ತೋರಿಸ್ತೀವಿ. ಸಮಾನ ಫಲಿತಾಂಶಗಳನ್ನು ಪಡೆಯಲು ಸಮಾನ ಫಲಿತಾಂಶ ಟು ಗೆಟ್ ದಿ ಈಕ್ವಲ್ ರಿಸಲ್ಟ್ಸ್, ಟು ಒಬ್ಟೇನ್ ದಿ ಈಕ್ವಲ್ ರಿಸಲ್ಟ್ಸ್ ವಿ ಕ್ಯಾನ್ ಯೂಸ್ ದಿ ಟಾಸಿಂಗ್ ಮೆಥಡ್ ಇನ್ ಫುಟ್ಬಾಲ್, ಹೌದಾ? ಆಟ ಫುಟ್ಬಾಲ್ ಆಟದಲ್ಲಿ ನಾವು ಟಾಸಿಂಗ್ ಅನ್ನ ಯಾಕೆ ಬಳಕೆ ಮಾಡ್ತೀವಿ ಅಂದ್ರೆ ಸಮಾನ ಫಲಿತಗಳನ್ನು ಪಡೆಯಲು, ಟು ಗೆಟ್ ದಿ ಈಕ್ವಲ್ ರಿಸಲ್ಟ್ಸ್. ಈ ಕೆಳಗಿನಲ್ಲಿ ಯಾವುಗಳು ಯಾವುದು ಒಂದು ಘಟನೆಯ ಸಂಬಂಧಕ್ಕೆ ಆಗಿರಲು ಸಾಧ್ಯವೇ ಇಲ್ಲ? ಯಾವ್ದು ನೋಡಿ, ಆಪ್ಷನ್ ಎ 2/3, ಆಪ್ಷನ್ ಬಿ -1.5, ಆಮೇಲೆ 15% 0.7,
ಸೊ ನಾ ಹೇಳಿದ್ದೀನಿ ನಿಮ್ಮ ಸಂಭವನೀಯ ಯಾವಾಗಲೂ ಒಂದೇ ಸೊನ್ನೆಕಿನ್ನ ಜಾಸ್ತಿ ಇರ್ತಾವ ಚಿಕ್ಕದು. ಸೊ ನೋಡಿ 15% ಅಂದ್ರ 15% ಅಂದ್ರ ಇದನ್ನ 100 15/100 ಅಂದ್ರೆ ಹೌನ್ ರೀ. ದಟ್ ಮೀನ್ಸ್ ಡಬಲ್ ಅಂದ್ರ 0.1 ಸಮಥಿಂಗ್ ಏನೋ ಬರ್ತದ 0.15 ಆಗುತ್ತೆ. ಹೌನ್ ರೀ. ಸಂಭವನೀಯ ಮೈನಸ್ ಋಣ ಸಂಭವನೀಯ ನಾವ್ ಹಿಂಗ ಇದು ನೋಡಿದ್ವಪ್ಪ 0 + 1 + 2 + 3 -1 -2 -3 ಅಪ್ ಟು ಸೋನ್. ಇಲ್ಲಿ ನೋಡಿ ಸೊನ್ನೆ ದಾಟಿ ಚೆಕ್ ಬಂದಪ್ಪ ಅಂದ್ರ ಅದು ಸಂಭವನೀಯತೆ ಅಲ್ಲ. ಸಂಭವನೀಯತೆ ಮೈನಸ್ ಒಳಗಿರಕ ಚಾನ್ಸ್ ಇಲ್ಲ. ದೇರ್ ಇಸ್ ನೋ ಪಾಸಿಬಿಲಿಟಿ ಆಫ್ ಪ್ರೊಬಬಿಲಿಟಿ ಇನ್ ನೆಗೆಟಿವ್ ಆರ್ಡರ್ ಇನ್ ನೆಗೆಟಿವ್ ಮ್ಯಾನರ್. ಅದು ಬರ್ತಾ ಇದೆಯಾ? P of E is equal to 0.05 ಆದರೆ ಈ ಅಲ್ಲದ ಘಟನೆಯ ಸಂಭವನೀಯತೆ P of E is equal to 0.05. ಈ ಅಲ್ಲದ ಘಟನೆಯ ಸಂಭವನೀಯತೆ ಈ ಅಲ್ಲದ ಅಂದ್ರ P of E bar is equal to 1. ನಾ ಏನ್ ಹೇಳಿ P of E plus P of E dash is equal to 1. ನಮ್ಗೇನ್ ಬೇಕು? P of E bar ಬೇಕಪ್ಪ ಅಂದ್ರ ಒಂದ್ರೊಳಗ P of E ಕಳಿಬೇಕು ಅಂತಕ್ಕನ್ರಿ. ಪಿ ಆಫ್ ಇ ಅಂದ್ರ ಆಗುದು, ಪಿ ಆಫ್ ಇ ಅಂದ್ರ ಅರ್ಥಕ್ಕ ಆಗುದ್ ಬೇಕಂದ್ರ ಒಂದ್ರಾಗ ಆಗ್ಲಾರ್ದ್ ಕಳಿಬೇಕು, ಆಗ್ಲಾರ್ದ್ ಬೇಕಂದ್ರ ಒಂದ್ರಾಗ ಆಗುದ್ ಕಳಿಬೇಕು ಅರ್ಥಕ್ಕದ. ಸೊ ನಮ್ಗ ಆಗ್ಲಾರ್ದ್ ಬೇಕಾಗಿದೆ, ಹಂಗ ಒಂದ್ರೊಳಗ ಆಗುದು 1 - 0.95 ನೋಡಿ ಯಾರ ಸ್ಥಾನದ ಕೊಟ್ಟಿದ್ರ ಇದನ್ನ 100 ಅಂತ ತಿಳ್ಕೋಬೇಕು. ಸೊ 100 ಇಲ್ಲಿ ನೋಡಿ ಈ ತರ ಬೇಕಾಗಿ ಗೊತ್ತಾಗಲಿಲ್ಲ ಅಂದ್ರೆ ಈಗ ಇಲ್ಲಿ 0.1 ಸಾಕಲ್ಲ, 0.05 ಕಳಕ 0.1 ಸಾಕು ಹೌದಾ? ಅಂದ್ರೆ 0.9 ಉಳಿತದ. 0.9 ಒಂದ್ ಕಡೆ ಮಾಡ್ಕೊಂಡು 0.1 ಒಂದ್ ಕಡೆ ಮಾಡ್ಕೊಂಡು 0.1 ಒಳಗ ಅಥವಾ ನೀವು ಹೆಂಗ್ ಮಾಡ್ಕೊತೀರಿ 0.95 ಈ ಅಲ್ಲದ ಘಟನೆಯ ಸಂಭವ. ಈ ಹೌದು ಅಂತಕ್ಕಂಥ 0.05 ಅಂದ್ರೆ ಅಲ್ಲದ್ದು 0.95. ಬಹಳ ಸಿಂಪ್ಲಿ 0.07 ಅಂತಂದ್ರ 100 ಒಳಗ 7 ತೆಗಿಬೇಕು. 100 ಒಳಗ 7 ತೆಗಿಬೇಕು. ಎಷ್ಟು ಉಳಿತದೆ? 0.93. 0.93 ಅರ್ಥಾಗ್ತದೆ. ಅದನ್ನ ಬಗ್ಗೆ 0.007 ಅಂತಂದ್ರ 100 1000 ಮೂರ್ ಸ್ಥಾನ ಇದ್ರ 1000 1 - 0.2 - 0.3 - 0.4 ಅನ್ನೋ ಎಷ್ಟು ಇರ್ತಾವ? 10 ಅದ ಯಾವ ಡಿಜಿಟ್ ತಗೊಂಡ್ರ 3 ಡಿಜಿಟ್ ಏನ್ ತಗೊಂಡ್ರ 1000 ಅಂತ ಅರ್ಥಾಗ್ತದ. ಈಗ 4 ಡಿಜಿಟ್ ಅಂತ ತಗೊಂಡ್ರ ಒಂದ್ರಾಗ 0.0008 ಕಳೆದಷ್ಟು ಬರುತ್ತ. ಈಗ 10,000 ಅಂತ ತಗೋಬೇಕು. 9,992 ನೋಡಿ 1.40 ಬರ್ಕೋಬೇಕಾ? ಇಲ್ಲಿ 4 ಜನ 0.0008
ಹತ್ತಿರ ಎಂಟು ಏಳು, ಕೆಲವೊಂದು ಒಂದು, ಹತ್ತಿರ ಒಂದು ಒಂಬತ್ತು ಒಂದು, ಹತ್ತಿರ ಒಂದು ಒಂಬತ್ತು ಒಂದು, ಹತ್ತಿರ ಒಂದೂರ ಒಂಬತ್ತು, ಕೆಲವೊಂದು ಒಂದು, ಒಂದು ಒಂದೂರ ಜೀರೋ ಪಾಯಿಂಟ್ ನೈನ್ 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 ಎಂಟು ಹತ್ತಿರ ಇಟ್ ಇಸ್ ಜೀರೋ ಪಾಯಿಂಟ್ ನೈನ್ ಫೈವ್. ಏನು ಈ ಅಲ್ಲದ ಘಟನೆಯ ಸಂಭವ ಬರ್ಬೋದು ಮಾಡ್ರಿ ನೋಡ್ಕೋತೀನಿ. ಒಂದು ಪೆಟ್ಟಿಗೆಯಲ್ಲಿ ಐದು ಕೆಂಪು ಗೋಲಿಗಳದಾವ, ಒಂದು ಪೆಟ್ಟಿಗೆಯಲ್ಲಿ ಐದು ಕೆಂಪು ಗೋಲಿಗಳು ಎಷ್ಟು? ಎಂಟು ಬಿಳಿ ಗೋಲಿ, ಐದು ಎಂಟೆಷ್ಟು? ಅದು ಹದಿಮೂರು. ನಾಲ್ಕು ಹಸಿರು ಗೋಲಿಗಳು, ಹದಿನೇಳು. ಇದರಿಂದ ಒಂದು ಗೋಲಿಯನ್ನ ಕಣ್ಮುಚ್ಚರ ತೆಗಿಬೇಕು. ಹದಿನೇಳು ಗೋಲಿ ಅದಾವ, ಐದು ಕೆಂಪು, ಎಂಟು ಬಿಳಿ ಮತ್ತು ನಾಲ್ಕು ಹಸಿರು ಗೋಲಿಗಳು. ಹೊರ ತೆಗೆದ ಗೋಲಿ ಪಂಡದ್ದು ಕೆಂಪು ಆಗಿರುವ, ಪಂಡದೇನು ಕೆಂಪು ಆಗಿರುವ, ಎರಡದ್ದು ಬಿಳಿ ಆಗಿರುವ, ಮೂರದ್ದು ಹಸಿರು ಅಲ್ಲದ್ದು, ಹೌದಾ? ಹೊರ ತೆಗೆದ ಒಂದೇ ಗೋಲಿ ಕೆಂಪು ಆಗಿರ್ಬೇಕಪ್ಪ ಅಂದ್ರ ಅಪೇಕ್ಷಿತ ಫಲಿತಾಂಶಗಳು ಎಷ್ಟು ಅದಾವ? ಐದು ಬೈ ಹದಿನೇಳು, ಐದು ಬೈ ಹದಿನೇಳು. ಅದನ್ನ ಬರೀಬೇಕು ನೀವು, ಹೆಂಗ್ ಬಿಡಿಸ್ತೀರಿ ನೋಡ್ರಿ. ನೀಟ್ ಆಗಿ ಅಲ್ಲಿ ಫಸ್ಟ್ ಬರ್ಕೋಬೇಕು. ಏನು ಎನ್ ಆಫ್ ಎಸ್ ಇಸ್ ಕೊಲ್ ಟು ವಾಟ್? ಹದಿನೇಳು, ಹದಿನೇಳು. ಎನ್ ಆಫ್ ಆರ್ ಅಂತ ಬರ್ರಿ ಅಂದ್ರ ರೆಡ್. ಎನ್ ಆಫ್ ಆರ್ ಇಸ್ಕೊಲ್ ಟು ಫೈವ್. ಎನ್ ಆಫ್ ಡಬ್ಲ್ಯೂ ಅಂದ್ರ ವೈಟ್ ಎಷ್ಟು? ಎಂಟು. ಎನ್ ಆಫ್ ಗ್ರೀನ್ ಜಿ, ಎನ್ ಆಫ್ ಜಿ ಇಸ್ಕೊಲ್ ಟು ಮಚ್? ಫೋರ್. ಅರ್ಥ ಆಗ್ತದ? ಬರ್ಕೋ. ಆಮೇಲೆ ನೀವು ಎನ್ ಆಫ್ ಆರ್ ಕಂಡಿಡಿಯಾಗಿದ್ರಿ ಅಂದ್ರೆ ಸಾರಿ ಪಿ ಆಫ್ ಆರ್, ಪ್ರಾಬಿಲಿಟಿ ಆಫ್ ಆರ್ ಪಿ ಆಫ್ ಆರ್ ಅಂತ ಬರೀ. ಪಿ ಆಫ್ ಆರ್ ಇಸ್ಕೊಲ್ ಟು ಎನ್ ಆಫ್ ಆರ್ ಡಿವೈಡೆಡ್ ಬೈ ಎನ್ ಆಫ್ ಎಸ್, ದಟ್ ಈಸ್ ಫೈವ್ ಬೈ ಸೆವೆಂಟೀನ್. ಫೈವ್ ಬೈ ಸೆವೆಂಟೀನ್ ಬರೀತೀರಿ. ನೆಕ್ಸ್ಟ್ ಅದೇ ತರ ಬಿಳಿ ಆಗಿರುವ, ಬಿಳಿ ಆಗಿರುವ, ಬಿಳಿ ಆಗಿರುವ ಅಂದ್ರ ಏಟ್ ಬೈ ಸೆವೆಂಟೀನ್. ಲಾಸ್ಟ್ ಆನ್ಸರ್ ನೋಡ್ರಿ, ಇದನ್ನ ಕ್ಲಿಯರ್ ಕಟ್ ಆಗಿ ಬರಿಬೇಕಿತ್ತವ್ರು. ಕೆಂಪು ಆಗಿರುವ ಏನ್ ಆಗಿರ್ಲಾರ್ದು ಅಂತ ಹೇಳಿ ಬರೀ ಕೆಂಪು ಅಂತ ಬರ್ಬಿಟ್ಟ. ನೀವು ಆಗಿರುವ ಕಂಡಿಡ್ರಿ, ಅದು ಫೈವ್ ಬೈ ಸೆವೆಂಟೀನ್ ಬರ್ತದ. ಅವ್ರ ಮಗನ ಟ್ವೆಲ್ ಬೈ ಸೆವೆಂಟೀನ್ ಆನ್ಸರ್ ಕೊಟ್ಟಿದ್ರಂದ್ರ ಪ್ರಶ್ನೆ ಆಗಿರೋದು ಅಂತ ಕೇಳ್ಯಾರ ಅಂತ ತಿಳ್ಕೋಬೇಕಾಗುತ್ತೆ. ಅರ್ಥ ಆಗ್ತದ? ಲಾಸ್ಟ್ ಮೂರದ ಹಸುರು ಅಲ್ಲದ ಅಂತ ಕೇಳ್ಯಾರ, ಹಸುರು ಅಲ್ಲದ. ಈ ಅಲ್ಲದ ಅಂತಕ್ಕಂಥ ಪದ ಈ ಮೂರಕ್ಕೂ ಸಂಬಂಧಪಟ್ಟೈತೋ ಇಲ್ಲೋ ಗೊತ್ತಿಲ್ಲ. ಸೊ ನೀವು ಆನ್ಸರ್ ನೋಡ್ರಿ, ಹಿಂದ ಆನ್ಸರ್ ನೋಡ್ರಿ, ಅದ್ರ ಮೇಲೆ ಡಿಪೆಂಡ್ ಮಾಡಿ ಬಿಡಿಸ್ರಿ. ಅರ್ಥ ಆಗ್ತದೆ? ಅದ್ ಮನೆ ನೋಡ್ರಿ, ಇಲ್ಲಿ ನೋಡ್ಕೊತ ಕೊಡ್ಬಾರ್ರಿ, ಲಕ್ಷ ಕೊಡ್ರಿ. ನೆಕ್ಸ್ಟ್ ಒಂದು ಗೋಲಕ್ಕೂ ಅದೇ ಪ್ರಾಬ್ಲಮ್ ನೋಡ್ರಿ. ಅಂದ್ರೆ ಹಣದ ಉಂಡಿ ನೀವು ಪಂಡಿಟ್ಟಿರ್ತಿಲ್ಲ, ಅದು ಐವತ್ತು ಪೈಸೆಯ ನೂರು ನಾಣ್ಯಗಳನ್ನು, ಎಂಟನೇದು ಎಷ್ಟು ಅದಾವ? ಒಂದು ಎಂಟನೇ ನೋಡಿರಿ, ಐದು ಪೈಸೆ ಅಂತ ನೂರು ಅದಾವ. ನೆಕ್ಸ್ಟ್ ಒಂದ್ ರೂಪಾಯಿ ಐವತ್ತು ಅದಾವ, ಒಂದ್ ರೂಪಾಯಿ ಅದಾವ. ನೆಕ್ಸ್ಟ್ ಎರಡು ರೂಪಾಯಿದು ಇಪ್ಪತ್ ನಾಣ್ಯಗಳು ಅದಾವ. ಟೋಟಲ್ ಎಷ್ಟು ನಾಣ್ಯ ಅದು? ನೂರ ಐವತ್ತು, ನೂರ ಎಪ್ಪತ್ ನಾಣ್ಯ. ಐದು ರೂಪಾಯಿ ಹತ್ತು, ನೂರ ಎಂಬತ್ತು ನಾಣ್ಯಗಳು ಆಗ ಎಷ್ಟು? ಒಂದು ನೂರ ಎಂಬತ್ತು ನಾಣ್ಯಗಳು. ಅದನ್ನ ಬೋರ್ ಹಿಂಗ್ ದಪ್ಪ ಹಾಕಿದಾಗ ಯಾವ್ದಾದ್ರು ಒಂದು ನಾಣ್ಯ ಹೊರ ಬೀಳುತ್ತ, ಹೌದಾ? ಯಾವ್ದಾರು ಬೀಳ್ಬೋದು. ಆ ನಾಣ್ಯ ಒಣ್ಣದ್ದು ಐವತ್ತು ಪೈಸೆ ಆಗಿರುವಂತಹ ಸಂಭವನೀಯತೆ ಎಷ್ಟು ಅಂತ ಕೇಳ್ಯಾರ. ಐವತ್ತು ಪೈಸೆ ಆಗಿರುವ ಟೋಟಲ್ ಎಷ್ಟು ಅದಾವು? ನೂರ ಎಂಬತ್ತು. ಎನ್ ಆಫ್ ಎಸ್ ಇಟ್ಕೊಂಡು ಒಂದ್ ನೂರ ಎಂಬತ್ತು ಅಂತ ಬರ್ಕೋತೀರಿ. ಎನ್ ಆಫ್ ಒಣ್ಣದ್ದು ಎಷ್ಟು ಪೈಸೆದ್ದು? ಐವತ್ತು ಪೈಸೆ, ಹೌದಾ? ಎನ್ನ ಐವತ್ತು ಪೈಸೆ ನೀವು ಸೈಡಿಂಗ್ ಹಾಕು. ಏನು? ಐವತ್ತು ಪೈಸೆಯ ನಾಣ್ಯವನ್ನ ಪಡೆಯುವ ಸಂಭವನೀಯತೆ ಅಂತ ಹಾಕಿ ಎನ್ ಆಫ್ ಎ ಇಸ್ ಕೊಟ್ಟು ಎನ್ ಆಫ್ ಎ ಎಕ್ಸ್ಪೆಕ್ಟೆಡ್ ಎಷ್ಟು ಅದಾವ? ಐವತ್ತು ಐವತ್ತು ಪೈಸೆ ನೂರು. ಎನ್ ಆಫ್ ಎ ಇಸ್ ಕೊಟ್ಟು ನೂರು ಅಂತ ಬರ್ಬೋಕು. ಎನ್ ಆಫ್ ಎಸ್ ಇಸ್ ಕೊಟ್ಟು ನೂರ ಎಂಬತ್ತು. ದೇರ್ಫೋರ್ ಎನ್ ಆಫ್ ಸಾರಿ ಬಿ ಆಫ್ ಎ ಇಸ್ ಕೊಟ್ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್, ದಟ್ ಈಸ್ ಎಷ್ಟು? ನೂರು ಬೈ ನೂರ ಎಂಬತ್ತು, ಜೀರೋ ಜೀರೋ ಕ್ಯಾನ್ಸಲ್. ಹತ್ತು ಬೈ ಹದಿನೆಂಟು ಉಳ್ತದ, ಎರಡ ಐದು ಎರಡ ಒಂಬತ್ತು, ಫೈವ್ ಬೈ ನೈನ್, ಐದು ಬೈ ಒಂಬತ್ತು ಬರುತ್ತೆ ಆನ್ಸರ್. ಎಲ್ಲ ಕಡೆ ತೂಗಲಿ ಬಿಟ್ಟ ಕಡೆ ತೊಗೊಳಿ, ಪಾಯಿಂಟ್ ನೇ ಹೊಡಿಬೇಡ, ನಂಬರ್ ಪೂರ್ಣ ಸಂಖ್ಯೆಗಳು ಹುಡುಕ. ಐದು ಬೈ ಒಂಬತ್ತು ಬರ್ತದೆ, ಐದು ಬೈ ಒಂಬತ್ತು. ನೆಕ್ಸ್ಟ್ ಒಂದು ರೂಪಾಯಿ ಐದರ ನಾಣ್ಯ ಆಗಿರದ, ರೂಪಾಯಿ ಐದರ ನಾಣ್ಯ ಆಗಿರುವ ಅಲ್ಲ ಆಗಿರದ. ಆಗಿರೋ ಎಷ್ಟದಾವು? ಹತ್ತು. ಆಗಿರ್ಲಾರು? ನೂರ ಎಪ್ಪತ್ತು. ನೂರ ಎಪ್ಪತ್ತು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್. ಈಗ ಎನ್ ಆಫ್ ಎ ಇಸ್ಕೊಂಡ್ವಿ, ಐದು ಐದರ ಐದು ರೂಪಾಯಿ ನಾಣ್ಯ ಆಗಿರದ ಅಂತ ಬರೋದು ಎನ್ ಆಫ್ ಎ ಅಂತಾನೆ ಬರೀ. ಇದಕ್ಕು ತಪ್ಪೇನು ಇಲ್ಲ. ಇದಕ್ಕೆ ಇಲ್ಲಿ ಸೈಡ್ ಎರಡನೇ ಪ್ರಶ್ನೆ ಅಂತ ಹಾಕಿರ್ತೀರಿ ನೀವು. ಐದು ರೂಪಾಯಿ ನಾಣ್ಯ ಆಗಿರದ ಅಂತ ಬರ್ದಿರ್ತಿಲ್ಲ, ಅಲ್ಲಿ ಗೊತ್ತು ತಿಳ್ಕೊತಾರ. ಯಾಡಕ್ಕೂ ಎನ್ ಆಫ್ ಎ ಬರ್ದಲ್ಲ ಅಂತ ಅನ್ನಂಗಿಲ್ಲ, ಬರಿಬಹುದು. ಅರ್ಥ ಆಗ್ತದ? ಬರಿಬಹುದು. ಹಾಗಾದ್ರೆ ರೆಡ್, ವೈಟ್, ಗ್ರೀನ್ ಬಾಲ್ಸ್ ಬರ್ದು ಹಂಗ ಬರ್ಲಿಲ್ಲ ಅಂದ್ರೆ ತಪ್ಪೇನು ಇಲ್ಲ. ನೀವು ಅಲ್ಲಿನೂ ಸಹಿತ ಕೆಂಪು ಬಣ್ಣದ ಬಾಲ್ ಆಗಿರುವ ಸಂಭವನೀಯತೆ ಅಂತ ಬರ್ದು ಕೆಳಗೆ ಎನ್ ಆಫ್ ಎ ಅಂತಾರೆ ಬರ್ರಿ. ಅದಕ್ಕೂ
ಫೇಸ್ ಕೊಟ್ಟು ಫೈವ್ ಎನ್ಎಫ್ಎಸ್ ಕೊಟ್ಟು ಹದಿಮೂರಂತೆ ಅಲ್ಲಿ ವರ್ಕ್ ಮಾಡಿದ್ರು ನಡೀತಾ ಇದ್ವಿ ಹದಿನೇಳು ಅಂತಲ್ಲ ಏನಿಲ್ಲ ತಪ್ಪೇನಿಲ್ಲ ಏನಿಲ್ಲ. ಆಗ ಇದು ಒಂದೇ ಪ್ರಶ್ನೆ ಅದ್ರೊಳಗೆ ಒಂದೇ ಪ್ರಶ್ನೆ ಅದಾವಲ್ಲ ಅದ್ರ ಸಬ್ ಪ್ರಶ್ನೆಗಳು ಅದಾವಲ್ಲ ಅದ್ರ ನಂಬರ್ ಹಾಕ್ಬೇಕು ಅದ್ರ ಬಗ್ಗೆ ಬರೀಬೇಕು. ಐದು ರೂಪಾಯಿ ನಾಣ್ಯ ಆಗಿರದ ಆಗಿರದ ಐದು ರೂಪಾಯಿ ನಾಣ್ಯ ಆಗಿರದ ಸಂಭವನೀಯತೆ ಅಂತ ಬರುತ್ತೆ. ನಾವು ಫೇಸ್ ಕೊಟ್ಟು ಹೌ ಮಚ್ ನೂರ ಎಪ್ಪತ್ತು. ಯಾಕಂದ್ರೆ ಹತ್ತು ನಾಣ್ಯ ಎದುರದವು ಐದು ರೂಪಾಯಿ ಅದಾವ ಇರ್ಲಾರು ಕೇಳ್ಯಾರ ನಮ್ಗ ನೂರ ಎಪ್ಪತ್ತು. ನೆಕ್ಸ್ಟ್ ಎನ್ ಆಫ್ ಎಸ್ ಒನ್ ಏಟಿ ದೆನ್ ಪಿ ಆಫ್ ಏಸ್ ಕೊಟ್ಟು ಎನ್ ಆಫ್ ಎಸ್ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ದಟ್ ಈಸ್ ಒನ್ ಸೆವೆಂಟಿ ಡಿವೈಡೆಡ್ ಬೈ ಒನ್ ಏಟಿ ಜೀರೋ ಜೀರೋ ಕ್ಯಾನ್ಸಲ್ ಹದಿನೇಳು ಬೈ ಹದಿನೆಂಟು ಸಲ ತೆಗದ್ರ ಒಂದ್ ಏನು ಬಂದಿರ್ತದೆ ಐದು ರೂಪಾಯಿ ಬಂದಿರ್ತದೆ ಹದಿನೇಳು ಐದು ರೂಪಾಯಿ ಬಂದಿರುವುದಿಲ್ಲ ಅರ್ಥ ಕಲಾರು. ಗೋಪಿ ತನ್ನ ಅಕ್ವೇರಿಯಂಗೆ ಒಂದು ಅಂಗಡಿಯಿಂದ ಒಂದು ಮೀನನ್ನ ಖರೀದಿಸುತ್ತಾನೆ. ಕೇಳಿಸ್ಕೊರಿ ಗೋಪಿ ಅಂತಕ್ಕಂಥ ಅಕ್ವೇರಿಯಂ ಮೀನ ಅಕ್ವೇರಿಯಂ ಇರ್ತಾರ ನೋಡ್ರಿ ಮನೆಯಲ್ಲಿ ಇಟ್ಟಿರ್ತಾರೆ ಮೀನ್ ಸಕ್ಕ ಅಂಗಡಿ ಅವನು ಟ್ಯಾಂಕ್ ನಲ್ಲಿರುವ ಒಂದ್ ಮೀನ್ ತಗೋತಾನ ಅಂಗಡಿ ಅವ ಟ್ಯಾಂಕ್ ನಲ್ಲಿರುವ ಐದು ಗಂಡು ಮೀನ್ ಅದಾವ ಎಂಟು ಹೆಣ್ಣು ಮೀನ್ ಅದಾವ ಐದು ಗಂಡು ಮೀನು ಎಂಟು ಹೆಣ್ಣು ಮೀನು ಬಟ್ಟೆ ಹಾಕೊಂಡಿರ್ತಾವ ಗಂಡು ಗಂಡಾಗಿರುವಂತ ಸಂಭವನೀಯತೆ ಎಷ್ಟು ಅಂತ ಕೇಳ. ಗಂಡು ಮೀನುಗಳು ಎಷ್ಟು ಅದಾವ ಐದು ಅಪ್ರೇಕ್ಷಿತ ಫಲಿತಾಂಶಗಳು ಐದು ಪಟ್ಟ ಫಲಿತಾಂಶಗಳು ಹದಿಮೂರು ಐದು ಬೈ ಹದಿಮೂರು. ಒಂದು ಅವಕಾಶದ ಆಟದಲ್ಲಿ ಒಂದು ಸೂಚಕವು ಚಕ್ರಾಕಾರಿರುವ ನೋಡ್ರಿ ಅದನ್ನ ಆಟ ನೋಡಿಲ್ಲ ಅಂತ ಅದು ಹಿಂತಿರುಗಿಸಿ ಎಲ್ಲಿ ಬಂದಿದ್ರೆ ತಾ ವಸ್ತುವನ್ನ ಕೊಡ್ತಾರ ಅವರು ನೋಡ್ರಿ ಆತರ ಅದರಲ್ಲಿ ಒಂದರಿಂದ ಎಂಟು ನಂಬರ್ಸ್ ಅದಾವು ಇವೆಲ್ಲವೂ ಸಮಾನ ಸಾಧ್ಯತೆಗಳನ್ನ ಹೊಂದಿವೆ. ಸೂಚಕ ಒಂದೇದು ಎಂಟು ಅಥವಾ ಒಂದು ಎರಡನೇ ಪ್ರಶ್ನೆ ಒಂದನೇ ಪ್ರಶ್ನೆ ಎಂಟು ಬರುವಂತ ಸಂಬಂಧ ಎಷ್ಟು ಅಂತ ಕೇಳ ಎಷ್ಟು ಎಂಟು ಎಂಟು ಅನ್ನೋದು ಎಷ್ಟು ನಮ್ಗೆ ಒಂದು ರಿಸಲ್ಟ್ ಅಲ್ಲ ಎಂಟು ಅನ್ನೋದು ಹೊಂದಬೇಕಿಲ್ಲ ಅಪೇಕ್ಷಿತ ಫಲಿತಾಂಶಗಳು ಒಂದು ಒಟ್ಟು ಫಲಿತಾಂಶಗಳು ಎಂಟು ಹಂಗಾರೆ ಎಂಟು ಬರುವ ಸಂಬಂಧತೆ ಎಷ್ಟು ಒಂದು ಬೈ ಎಂಟು ಒಂದು ಬೈ ಅರ್ಥ ಆಗ್ತದೆ ಎನ್ ಆಫ್ ಎಸ್ ಕೊಟ್ಟು ಎಷ್ಟು ಆಗುತ್ತಿಲ್ಲ ಒಂದಾಗುತ್ತೆ ಅರ್ಥ ಆಗ್ತದೆ ಎನ್ ಆಫ್ ಎನ್ ಆಫ್ ಎ ಒಂದು ಎನ್ ಆಫ್ ಎಸ್ ಎಂಟು ಪಿ ಆಫ್ ಎ ಅಂದ್ರ ಅರ್ಥ ಆಗುತ್ತ. ನೆಕ್ಸ್ಟ್ ಒಂದು ಬೆಸ ಸಂಖ್ಯೆ ಆಗಿರೋದು ಬೆಸ ಸಂಖ್ಯೆ ಎಷ್ಟು ನೋಡಲೆ ನಾಲ್ಕು ನಾಲ್ಕು ಬೈ ಎಂಟು ನಾಲ್ಕು ಬೈ ಎಂಟು ಅಂದ್ರೆ ಒಂದೇ ಎರಡು ಒನ್ ಬೈ ಟೂ ಒನ್ ಬೈ ಟೂ ಯಾವ ಎಷ್ಟು ಬೆಸ್ ಸಂಖ್ಯೆ ಬರುವ ಸಂಬಂಧ ಎಷ್ಟು ಒನ್ ಬೈ ಟೂ ಅದ್ರ ಬರದ ಕಾಟ ಕೆಳ ಬಿಡಿಸ್ಬೇಕು ಅರ್ಥ ಆಗುತ್ತೆ. ಮೂರನೇದು ಎರಡಕ್ಕಿಂತ ದೊಡ್ಡದಾದ ಒಂದು ಸಂಖ್ಯೆ ಅಂತ ಬರೋದು ಅಲ್ಲಿ ಎಷ್ಟು ಬರ್ತದೆ ಎರಡಕ್ಕಿಂತ ದೊಡ್ಡದು ಎಷ್ಟು ಅದಾವ ಆರು ಸಿಕ್ಸ್ ಬೈ ಏಟ್ ಸಿಕ್ಸ್ ಬೈ ಎರಡಕ್ಕಿಂತ ದೊಡ್ಡದ್ರೆ ಎಷ್ಟು ಅದಾವ ಆರು ಆರು ಬೈ ಎಂಟು ಮೂರು ಬೈ ಎರಡ ಮೂರಲೇ ಎರಡ ತ್ರೀ ಬೈ ಫೋರ್. ನೆಕ್ಸ್ಟ್ ಒಂಬತ್ತಕ್ಕಿಂತ ಚಿಕ್ಕದಾದ ಒಂದು ಸಂಖ್ಯೆ ಒಂಬತ್ತಕ್ಕಿಂತ ಚಿಕ್ಕದಾದ ಒಂದು ಸಂಖ್ಯೆ ಏಟ್ ಬೈ ಏಟ್ ದಟ್ ಈಸ್ ಇದು ಏನಂತ ಕಂತ ಈ ಘಟನೆಗೆ ಒಂದು ದಳವನ್ನ ಒಂದು ಸಲ ಎಸೆಯಲಾಗಿದೆ ಒಂದ್ ದಳ ಹಿಂಗೆ ಉಳಿಸಿ ನೋಡಲಿ ದಳ ಹಾಕ್ತಿವಲ್ಲ ಆರು ಮುಖಗಳು ಇರ್ತಾವು. ಒಂದು ಅವಿಭಾಜ್ಯ ಸಂಖ್ಯೆಯನ್ನು ಪಡೆಯುವ ಸಂಬಂಧ ಅವಿಭಾಜ್ಯ ಅಂದ್ರೆ ಏನು ಅದಕ್ಕೆ ಎರಡೇ ಎರಡು ಅಪವರ್ತನಗಳಿರ್ಬೇಕು ಒಂದರಿಂದ ಹೋಗ್ಬೇಕು ಅಥವಾ ತನ್ನಿಂದ ಹೋಗ್ಬೇಕು. ಅವಿಭಾಜ್ಯ ಸಂಖ್ಯೆಗಳು ಯಾವು ಎರಡು ಮೂರು ಒಂದಲ್ಲ ಒಂದು ಅವಿಭಾಜ್ಯ ಅಲ್ಲ ಒಂದಕ್ಕ ಒಂದು ತನ್ನಿಂದ ಮಾತ್ರ ಹೋಗುತ್ತ ಮತ್ತೆ ಅವರಿಂದ ಹೋಗಲ್ಲ ಯಾರು ನೋಡ್ರಿ ಒಂದ್ರಿಂದ ಹೋಗುತ್ತಾ ಎರಡರಿಂದ ಹೋಗುತ್ತಾ ಅದ್ರ ಎರಡೆರಡು ಸಂಖ್ಯೆಯಿಂದ ಭಾಗ ಹೋಗ್ಬೇಕು ಕೇವಲ ಎರಡರಿಂದ ಅಂದ್ರೆ ತನ್ನಿಂದ ಮತ್ತ ಒಂದ್ರಿಂದ ಒಂದು ಕೇವಲ ತನ್ನಿಂದ ಮಾತ್ರ ಹೋಗುತ್ತ ಮತ್ತೆ ಅವರಿಂದನು ಹೋಗಲ್ಲ ಅರ್ಥ ಆಗ್ತದೆ. ಒಂದನ್ನ ಅವಿಭಾಜ್ಯ ಅಂತ ಕರೆಯಲ್ಲ ಅರ್ಥ ಆಗ್ತದೆ ಅದಕ್ಕೆ ಆಸರಿ ಅಂತ ಭಾಜನ ಅವಿಭಾಜ್ಯ ನ್ಯಾಚುರಲ್ ಸ್ವಾಭಾವಿಕ ಸಂಖ್ಯೆ ಅಷ್ಟೇ. ಎರಡು ನೋಡ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವಂದ್ರೆ ಎರಡು ಮೂರು ಐದು ಏಳು ಒಂಬತ್ತು ಇದ್ರೊಳಗೆ ಬರುವಂತ ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿ ಒಂದು ದಾಳವನ್ನು ತೋರಿದಾಗ ಎಷ್ಟು ರಿಸಲ್ಟ್ ಇರ್ತಾರಿ ರಿಸಲ್ಟ್ ಒಂದು ಕೊಡ್ಬೋದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ರಿಸಲ್ಟ್ ಏನು ಒಟ್ಟು ರಿಸಲ್ಟ್ ಆರು ರಿಸಲ್ಟ್ ಅದು ಅದರ ಅವಿಭಾಜ್ಯ ಎಷ್ಟು ಅದ ನೋಡ್ರಿ ಒಂದು ಎರಡು ಮೂರು ಅವಿಭಾಜ್ಯ ಅದಾವ ಹಂಗಾರೆ ತ್ರೀ ಬೈ ಸಿಕ್ಸ್ ತ್ರೀ ಬೈ ಸಿಕ್ಸ್ ಅಂದ್ರೆ ಒನ್ ಬೈ ಟೂ ಬರ್ರಿ ಅರ್ಥ ಆಗ್ತದೆ. ನೀವು ಹಣ ಬರಿಬೇಕಾ ಅಂತ ಹೇಳ್ತೀನಿ ಇದಕ್ಕೆ ಈ ಲೆಕ್ಕ ಇಲ್ಲಿಗೆ ಇದಕ್ಕೆ ಬರೀಬೇಕು ಎಲ್ಲಿ ಹದಿಮೂರ್ಲಿಂದ ಗಣ ಬರೀ ಏನು ಎಸ್ ಇಸ್ಕೊಂಡ್ರು ಅಂತ ಬರ್ಕೋಬೇಕಿಂದ. ನೆಕ್ಸ್ಟ್ ಎ ಇಸ್ಕೊಂಡು ಅಪೇಕ್ಷಿತ ಫಲಿತಾಂಶಗಳು ಇದು ಎಸ್ ಅಂತ ಬರ್ದಿರಿ ಅಷ್ಟ
ಪಂಡ ಲೆಕ್ಕಕ್ಕೆ ಏನ್ ಬೇರೆ ಆಗತ್ತಾ? ಯಾಣೆ ಲೆಕ್ಕಕ್ಕೆ ಏನ್ ಬೇರೆ ಆಗತ್ತಾ? ಗೊತ್ತಿರ್ಬೇಕು ಪಂಡ ಲೆಕ್ಕ ಏನು ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ. ಅವಿಭಾಜ್ಯ ಸಂಖ್ಯೆ ಆಗಿರುವಂತ ಸಂಬಂಧ ಇಲ್ಲ, ಅವಿಭಾಜ್ಯ ಸಂಖ್ಯೆ ಆಗಿರುವ ಸಂಭವನೀಯತೆ ಬರೋದು ಏರಿಸ್ಕೊಂಡ್ರೆ ಏನಾಗತ್ತ? ಟೂ ತ್ರೀ ಫೈವ್ ಎನ್ ಆಫ್ ಎ ಇಸ್ ಇಕ್ವಲ್ ಟು ಹೌ ಮಚ್? ತ್ರೀ. ತ್ರೀ ಎನ್ ಆಫ್ ಎಸ್ ಇಸ್ ಇಕ್ವಲ್ ಟು ಸಿಕ್ಸ್. ದಟ್ ಇಸ್ ಡೆಫಿನೆಟ್. ಹಾಗಾಗಿ ಡೈರೆಕ್ಟ್ಲಿ ಪಿ ಆಫ್ ಇಲ್ಲಿ ಬರ್ಕೊಂಡಿರ್ಬೇಕು ಎನ್ ಆಫ್ ಎಸ್ ಅಂತ ಡೆಫಿನೆಟ್ ಫಾರ್ ಆಲ್. ಪಿ ಆಫ್ ಎ ಇಸ್ ಇಕ್ವಲ್ ಟು ದಟ್ ಈಸ್ ತ್ರೀ ಬೈ ಸಿಕ್ಸ್, ದಟ್ ಈಸ್ ಒನ್ ಬೈ ಟೂ. ಅರ್ಥಕ್ಕಂತ ಅವಿಭಾಜ್ಯ ಆಗಿರುವ ಸಂಭವನೀಯತೆ. ನೆಕ್ಸ್ಟ್ ನೋಡ್ರಿ, ಎರಡು ಮತ್ತು ಆರ ನಡುವಿನ ಒಂದ್ ಸಂಖ್ಯೆ, ಎರಡು ಮತ್ತು ಆರ ನಡುವಿನ ಒಂದ್ ಸಂಖ್ಯೆ. ಎರಡು ಮತ್ತು ಆರ ಮಧ್ಯ ಮೂರು ಸಂಖ್ಯೆಗಳು ಬರ್ತಾವ. ತ್ರೀ ಬೈ ಸಿಕ್ಸ್ ಮೂರು ರಿಸಲ್ಟ್ ಅದ. ಎರಡು ಮತ್ತು ಆರ ಮಧ್ಯ ಬರುವಂತ ಒಂದ್ ಸಂಖ್ಯೆ ಆಗಿರುವಂತ ಸಂಬಂಧ ಎಷ್ಟು? ಮೂರು ಬೈ ಆರ್. ಮೂರು ಬೈ ಆರ್ ಒನ್ ಬೈ ಮೂರು ಒಂದೇ ಮೂರ. ನೆಕ್ಸ್ಟ್ ನೋಡಿ, ಒಂದು ಬೆಸ್ ಸಂಖ್ಯೆಯನ್ನು ಪಡೆಯುವ ಸಂಬಂಧ ಬೆಸ್ ಸಂಖ್ಯೆ ಎಷ್ಟು? ಒಂದು ಎರಡು ಮೂರು. ಮೂರು ಬೈ ಆರ್ ಆರು ಸಂಖ್ಯೆಗಳ ಎಷ್ಟು? ಒಂದು ಎರಡು ಮೂರು. ಮೂರು ಬೈ ಆರು ಮಟ್ಟ ಫಲಿತಾಂಶ ಮೂರು ಒಂದೇ ಮೂರ. ಅರ್ಥ ಬರ್ತಲ್ಲ ಈ ಇಸ್ಪೀಟ ಆಟದಲ್ಲಿ ಬಳಸ್ತಕ್ಕಂಥ ಎಲೆಗಳ ಮೇಲೆ ಆಧಾರಿತವಾಗಿ ನಾವು ಟೋಟಲ್ ಅವ್ರ ಇಸ್ಪೀಟ ಆಟದೊಳಗಡೆ ಇರ್ತಕ್ಕಂಥ ಎಲೆಗಳು 14 ಅದು ಮಾಹಿತಿ ಮರದ ನಿಮ್ಗೆ ಗೊತ್ತಿರಲಿ. ಬಿಫೋರ್ ದಟ್ ಬಿಫೋರ್ ದಟ್ ಲಕ್ಷ ಕೊಡಲಿ. ಇಸ್ಪೀಟ್ ಆಟದಲ್ಲಿ ಇರ್ತಕ್ಕಂಥ ಒಟ್ಟು ಎಲೆಗಳು 52. ಎಷ್ಟು? 52 ಎಲೆಗಳು. ಸೊ ಇದರಲ್ಲಿ ನಾವು ನಾಲ್ಕು ಕ್ಲಾಸಿಫಿಕೇಶನ್ ಅನ್ನು ಮಾಡ್ತೀವಿ. ಎಷ್ಟು? ನಾಲ್ಕು ಕ್ಲಾಸಿಫಿಕೇಶನ್. ಒಂದನೇದು ಸ್ಪೇಡ್ ಅಂತ ಹೇಳಿ. ಏನು ಹಿಂಗಿರ್ತದೆ? ಇದಕ್ಕ ಸ್ಪೇಡ್ ಎಲೆಗಳು ಅಂತ ಕರಿತೀವಿ. ಏನ್ ಕರಿತೀವಿ? ಸ್ಪೇಡ್. ಸ್ಪೇಡ್. ನೆಕ್ಸ್ಟ್ ಹಾರ್ಟ್ ಅಂತ ಕರಿತೀವಿ. ಏನು? ಹಾರ್ಟ್ಸ್ ಅಂತ ಕರಿತೀವಿ. ಏನಿದು? ಹಾರ್ಟ್ಸ್. ಈ ತರದ ಎಲೆಗಳು ಇರ್ತಾವ. ನೆಕ್ಸ್ಟ್ ಡೈಮಂಡ್. ಯಾವುದು? ಡೈಮಂಡ್. ಡೈಮಂಡ್ ಅಂತ ಹೇಳಿ. ಸೊ ಲಾಸ್ಟ್ ಒಂದು ಕ್ಲಬ್ಸ್ ಅಂತ ಹೇಳಿ. ಯಾವ್ದು? ಈ ತರ ಇರ್ತದೆ. ಏನಿದು? ಕ್ಲಬ್ಸ್. ಬಗ್ಗೆ ಕಂಪಲ್ಸರಿ ನಿಮ್ ಮಾಹಿತಿ ಗೊತ್ತಿರ್ಬೇಕು, ಇಲ್ಲದೇ ಇದ್ರೆ ಈ ಸಮಸ್ಯೆಗಳನ್ನು ಬಿಡ್ಲಿಕ್ಕೆ ಚಾನ್ಸ್ ಇಲ್ಲ. ನೆನ್ಪಿಟ್ಟುಕೊಳ್ಳೋಷ್ಟೇ, ಜಸ್ಟ್ ಈ ಶೇಪ್ ಏನ್ ನೆನ್ಪಿಟ್ಟುಕೊಳ್ಳೋದು ಬೇಕಾಗಿಲ್ಲ, ಮಾಹಿತಿ ಗೊತ್ತಿರ್ಬೇಕು. ಟೋಟಲ್ 52 ಒಳಗ ಸ್ಪೇಡ್ ಅಂತಕ್ಕಂಥ 13 ಕಾರ್ಡ್ ಇರ್ತಾವ. ಹಾರ್ಟ್ಸ್ ಅನ್ನ 13 ಕಾರ್ಡು, ಇವು ಡೈಮಂಡ್ 13 ಕಾರ್ಡು, ಕ್ಲಬ್ಸ್ 13 ಕಾರ್ಡ್. ಅಂದ್ರ ಆಯಾ ಕಾರ್ಡ್ಸ್ ಗಳ ಮೇಲೆ 13 ಕಾರ್ಡ್ ಮೇಲೆ ಮೂಲ್ಯಾಗ ಈ ತರ ಚಿಹ್ನೆ ಇರ್ತದ, ಅವಕ್ಕ ಕ್ಲಬ್ ಸ್ಪೇಡ್ ಕಾರ್ಡ್ಸ್ ಅಂತ ಕರಿತೀವಿ. ಹಾರ್ಟ್ ಅನ್ನ ರಿವರ್ಸ್ ಶೇಪ್ ಇರ್ತದ. ಹಾರ್ಟ್ ಸೀದಾ ಇತ್ತಪ್ಪ ಅಂದ್ರೆ ಅದು ಹಾರ್ಟ್ಸ್, ಅದು 13 ಕಾರ್ಡ್ ಇರ್ತಾವ. 13 26 ಅದು ಡೈಮಂಡ್. ಡೈಮಂಡ್ ಈ ತರ ಇರ್ತದೆ, ನಿಮ್ಗೆ ಗೊತ್ತೈತಿ, ವಜ್ರಾಕೃತಿ. ಸೊ ಆ ತರ ಈಗ 13 ಕಾರ್ಡ್ ಇರ್ತಾವ. ದೆನ್ ಒಂದು ಎಲೆ ತರ ಹೂವಿನ ತರ ಇರ್ತದ, ಅದಕ್ಕೆ ಕ್ಲಬ್ಸ್ ಕಾರ್ಡ್ಸ್ ಅಂತ ಕರಿತಾವ. ಎಷ್ಟು ಇರ್ತಾವ? 13. ಟೋಟಲ್ 13 ನಕಲೆ 52. ಎಷ್ಟು? 52. ಈ ಪ್ರತಿ ಕಾರ್ಡ್ ಒಳಗೂ ಸಹಿತ ಮತ್ತ 13 ಕಾರ್ಡ್ ವೆರೈಟಿ ಅವುಗಳೊಳಗೆ ವಿಧಗಳನ್ನ ಕಾಣ್ತೀವಿ. ಸೊ ಎರಡರಿಂದ 2, 3, 4, 5, 6, 7, 8, 9, 10 ಈ ತರ ಮುಖ ಬೆಲೆ ಅಂದ್ರೆ ಕಾರ್ಡ್ ಮೇಲೆ 2 ನಂಬರ್ ಇರುದು, 3 ನಂಬರ್ ಇರುದು, 4 ನಂಬರ್ ಇರುದು, 5, 6, 7, 8, 9, 10 ಈ ತರ ಎಷ್ಟು ಕಾರ್ಡ್ ಕಂಡ್ಬರ್ತಾವ ಅಂದ್ರೆ 9 ಕಾರ್ಡ್ಗಳು ಕಂಡ್ಬರ್ತಾವ. ಎಷ್ಟು? 9. 13 ಕಾರ್ಡ್ ಒಳಗೆ 9 ಇವು ಆಗುಪ್ಪ ಅಂದ್ರ ನೆಕ್ಸ್ಟ್ ಒಂದು ಕ್ಯೂ ಅಂತ ಇರ್ತದ, ಅಂದ್ರೆ ಕ್ವಿನ್ ರಾಣಿ. ಏನು? ರಾಣಿ. ಮತ್ತೊಂದು ಕೆ ಅಂತ ಇರ್ತದ, ಕಿಂಗ್ ರಾಜ. ಮತ್ತೊಂದು ಜಾಕ್, ಅದು ಜಾಕ್ ಜೋಕರ್ ಅಂತ ಕರಿತೀರಿ. ಮತ್ತೊಂದು ಎ, ಯಕ ಅಂತ ಕರಿತೀರಿ, ಎಸ್ ಅಂತ ಕರಿತಾರ ನೀವು ಕರಿತೀರಲ್ಲ. ಓಕೆನಾ? ಎಸ್. ಏನಿದು? ಎಸ್. ಎಸ್ ಎ ಅಂತ ಇರ್ತದ. ಎ ಅಂದ್ರೆ ಎಸ್, ಜೆ ಅಂದ್ರ ಜಾಕ್, ಜಾಕ್ ಕೆ ಅಂದ್ರ ಕಿಂಗ್, ಕ್ಯೂ ರಾಣಿ. ರಾಜ, ರಾಣಿ, ಜಾಕ್ ಅಂಡ್ ಎಸ್. ಮತ್ತ ಎರಡರಿಂದ 10 ಮುಖಬೆಲೆ ಇರುವಂತಹ 9 ಕಾರ್ಡ್. 9 ಎಷ್ಟ? ಅದು 13. ಹಿಂಗ ಇದ್ರೊಳಗು 9 ಕಾರ್ಡ್ ಇವು ಇರ್ತಾವ ಹಾರ್ಟ್ಸ್ ಒಳಗ. ಆದ್ರ ಮೂಲೆ ಶೇಪ್ ಏನು ಇರ್ತದ? ಹಾರ್ಟ್ ಶೇಪ್ ಇರ್ತದ. ಇದ್ರೊಳಗ್ನು ಸಹಿತ ಹಾರ್ಟ್ ಶೇಪ್ ಇರೋದ್ರೊಳಗ್ನು ಒಂದ್ ರಾಜ, ರಾಣಿ, ಜಾಕ್, ಎಸ್. ಇದ್ರೊಳಗ್ನು 2-10 ಮಟ್ಕ ರಾಜ, ರಾಣಿ, ಜಾ, ಎಕ್ಕ. ದೆನ್ 2-10 ರಾಜ, ರಾಣಿ, ಜಾಕ್, ಜಾಕ್, ಎಸ್. ಎಕ್ಕ ಅನ್ಬಿಡ್ರಿ, ಅವ್ ಪರ್ಫೆಕ್ಟ್ ಅದನ್ನಂತ ಅರ್ಥ ಎಕ್ಕ ಅಂದ್ರ. ಓಕೆನಾ? ಸೊ ನಮ್ಗೆ ಕೇಳ್ ಕೇಳೋದ್ರ ಯಾರು ಮಾತಾಡೋದು? ನಾವ್ ಹೆಣ್ಣ ನಂಬ್ರಿ.
ಐವತ್ತೆರಡು ಕಾರ್ಡ್ಗಳ ಒಂದ್ ಕಟ್ಟಿನಿಂದ ಎಷ್ಟು ಕಟ್ಟು? ಒಂದ್ ಕಟ್ಟು ಐವತ್ತೆರಡು ಕಾರ್ಡ್ ನಾವು. ಸೊ ಒಂದ್ ಅದೃಷ್ಟಕ್ಕಾಗಿ ಒಂದ್ ಕಾರ್ಡ್ ಅನ್ನ ತೆಗಿತೀವಿ. ಅದ್ರಲ್ಲಿ ಒಂದು ಕೆಂಪು ರಾಜ, ಯಾವ ರಾಜ? ಇನ್ನೊಂದು ಗೊತ್ತಿರ್ಬೇಕು ನಿಮ್ಗೆ, 26 ಕಾರ್ಡ್ ಕೆಂಪಿರ್ತಾವ, 26 ಕಾರ್ಡ್ ಕೆಂಪಿರ್ತಾವ, 26 ಕಾರ್ಡ್ ಐವತ್ತೆರಡು ಕಾರ್ಡ್ಗಳ ಒಂದು ಕಟ್ಟಿನಿಂದ ಒಂದು ಕಾರ್ಡನ್ನ ಅದೃಷ್ಟವಾಗಿ ತೆಗೆದಿ. ಸೊ ಅದ್ರೊಳಗ ಒಂದೇದು, ಒಂದು ಕೆಂಪು ರಾಜ, ಒಂದು ಕೆಂಪು ರಾಜ, ಕೆಂಪು ರಾಜ ಅಂದ್ರ ಕೆಂಪೊಳಗೆ ಎಷ್ಟು ಕಾರ್ಡ್ ಇರ್ತಾವ ನೋಡ್ರಿ? 26 ಕಾರ್ಡ್. ಒಂದು 13 ಸೆಟ್ಟು, ಮತ್ತೊಂದು 13 ಸೆಟ್. ಒಂದ್ 13 ಒಳಗೆ ಎಷ್ಟು ರಾಜ ಬರ್ತಾವ? 13 ಒಂದ್ ರಾಜ, ಒಂದು ಮತ್ತೊಂದು. ಸೊ ಇಲ್ಲಿ ಎಷ್ಟು ಕಾರ್ಡ್? ಕೆಂಪು ಕಾರ್ಡ್ ಒಳಗೆ 26 ಕಾರ್ಡ್ ಅಂದ್ರೆ ಎಷ್ಟು ರಾಜ ಬರ್ತಾವ? 2 ರಾಜ. ಒಂದು ಕೆಂಪು ರಾಜ ಅಂದ್ರ ಕೆಂಪು ಇರ್ತಕ್ಕಂಥ ರಾಜ 2, ಕಪ್ಪು ಇರ್ತಕ್ಕಂಥ ರಾಜ 2, ಮತ್ತೆ ಇಬ್ರು ಕೆಂಪು ರಾಜ. ಕೆಂಪು ರಾಜ್ಯ ಬರುವಂತ ಸಂಭಾವ್ಯತೆ ಎಷ್ಟು ಅಂತ ಕೇಳ. ಸೊ ವಿ ಕ್ಯಾನ್ ರೈಟ್ ಎನ್ ಆಫ್ ಎ ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಎನ್ ಆಫ್ ಎಲ್ಲ ಎನ್ ಆಫ್ ಎಲ್ಲ ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಎನ್ ಆಫ್ ಎ ಇಸ್ ಕಾಲ್ಡ್ ಹೌ ಮಚ್? 2. ಒಪ್ಕೋತೀರಿ? ಅಪೇಕ್ಷಿತ ಫಲಿತಾಂಶ 2 ಅಲ್ಲ. ಎನ್ ಆಫ್ ಎಸ್ ಒಟ್ಟು ಫಲಿತಾಂಶ ಎಷ್ಟು? 20. ಸರಿ ಸರಿ ಸರಿ. 52 ಕಾರ್ಡಿಂದ ಪಿ ಆಫ್ ಎ ಇಸ್ ಇಕ್ವಲ್ ಟು ವಾಟ್? ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ದಟ್ಸ್ ಗುಡ್. ಎನ್ ಆಫ್ ಎ ಅಂದ್ರ 2 ಡಿವೈಡೆಡ್ ಬೈ 50. ಎರಡ ಅಂದ್ರೆ 2 26 1 ಬೈ 26 ಅಂದ್ರೆ 26 ಕಾರ್ಡ್ ಒಳಗ ಒಂದ್ ರೈಟ್ ಬಂದಿರ್ತದೆ, ಕೆಂಪದು ರಾಜ ಬಂದಿರ್ತದೆ. ಹಿಂಗೆದ್ರಿ ಅದು ಅರ್ಥ ಆಗ್ತದ? ಸೊ 1/26 ಇಸ್ ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಎ ರೆಡ್ ಕಿಂಗ್ ಇನ್ ಆಲ್ ದ 52 ಕಾರ್ಡ್ಸ್. ಆಲ್ ದ 52 ಕಾರ್ಡ್ಸ್ ಐವತ್ತೆರಡು ಕಾರ್ಡ್ ಒಳಗೆ ತೆಗೆದಾಗ ಒಂದು ಕೆಂಪು ರಾಜ ಬಂದಿರೋದು ಸಂಬಂಧ ಎಷ್ಟು? 1/26. ಅನ್ಕೊಳ್ತಾ ಫಟಾಫಟ ರೆಡಿ. ಗೌರವಿತ ಕಾರ್ಡ್ ಮೇನ್ ಏಮ್ ಇದ್ದಂಗ ಯಾವ? ಜಾಕ್, ಕಿಂಗ್, ಕ್ವೀನ್, ಏಸ್, ಇವು ನಾಲ್ಕು. ಸೊ ಒಟ್ಟು ನಾಲ್ಕು ಗುಂಪಿಗೆ ಎಷ್ಟಕ್ಕವು? 14 ಕಾರ್ಡ್. ಎಷ್ಟಕ್ಕವು? 14 ಕಾರ್ಡ್ಗಳು. ಅವ್ರೇನ್ ಕೇಳ, ಒಂದು ಮುಖ ಕಾರ್ಡ್ ಅಥವಾ ಗೌರವಾನ್ವಿತ ಕಾರ್ಡ್ ಬರುವಂತಹ ಸಂಭವನೀಯತೆ ಎಷ್ಟು ಅಂತ ಕೇಳ. ನಿನ್ಗೆ ಅಂತ ಇತ್ತು ಫೇಸ್ ಕಾರ್ಡ್ ಅಂತ ಐತಾ? ಸೊ ಎನ್ ಆಫ್ ಎನ್ ಆಫ್ ವಾಟ್ ಇಟ್ ಈಸ್ ಏ ಒಂದು ಮುಖ ಕಾರ್ಡ್ ಅಲ್ಲ, ಗೌರವಾನ್ವಿತ ಅಥವಾ ಮುಖ ಕಾರ್ಡ್ ಬರುವ ಸಂಭವತೆ. ಯಾವ ಕಾರ್ಡ್? ಮುಖ ಕಾರ್ಡ್ ಬರುವಂತಹ ಸಂಭವನೀಯತೆ. ಎನ್ ಆಫ್ ಎ ಇಸ್ ಕಾಲ್ಡ್ ಹೌ ಮಚ್? ಎಷ್ಟು ಇರ್ತಾವ? 16 ಇರ್ತಾವ. ಒಂದೊಂದ್ರಾಗ ನಾಲ್ಕು ಎಪಿ ಕಾರ್ಡ್. ಯಾವ ರಾಜ? ಎಸ್ ಅಂದ್ರೆ ಕಂಪಲ್ಸರಿ, ಅಂದ್ರೆ ಕನ್ಫರ್ಮ್ ಆಗತ್ತೆ. ನಾವು ಕೇಳ್ರಿ ಎನ್ ಆಫ್ ಎಸ್ ಎಸ್ ಇದಾವ 52. ದೆನ್ ಪಿ ಆಫ್ ಎ ಇಸ್ ಇಕ್ವಲ್ ಟು ಎಷ್ಟು? ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ದಟ್ ಇಸ್ ಎನ್ ಆಫ್ ಎ ಅಂದ್ರ 16 ಡಿವೈಡೆಡ್ ಬೈ 52. ಸೊ ನಾಲ್ಕು ನಾಲ್ಕೇ ನಾಲ್ಕೊಂದು ನಾಲ್ಕು ಎಷ್ಟು ಹೋಯ್ತು? 12 ನಾಲ್ಕು ಮೂರೇ. ಸೊ 4/13. ಸೊ ಸಂಭವನೀಯತೆ ಎಷ್ಟು? ಒಂದು ಗೌರವಾನ್ವಿತ ಅಥವಾ ಫೇಸ್ ಕಾರ್ಡ್ ಬರುವಂತ ಪ್ರೊಬಬಿಲಿಟಿ 2/13.